ಕುಮಾರಸ್ವಾಮಿ ಅವರ ನಡವಳಿಕೆ ಏನು ಅಂತ ನನಗೇನೋ ಚೆನ್ನಾಗಿ ನೀವೇನು ನೋಡಿದ್ರಿ. ನಾನು ಜಾಸ್ತಿ ಅವ್ರ ಬಗ್ಗೆ ಏನಕ್ಕೂ ಮಾತಾಡೋಕೆ ಇಷ್ಟಪಡೋದಿಲ್ಲ. ನನಗೆ ಒಂದು ರೀತಿ ಜಿಗುಪ್ಸೆ. ಮತ್ತೆ ಯಾವ ವ್ಯಕ್ತಿ ಯಾವ ಸ್ಥಾನದಲ್ಲಿ ಕುಳಿತುಕೊಂಡು ಏನು ಮಾತಾಡ್ತಾರೆ ಅನ್ನೋದು ಆತನಿಗೆ ಗೊತ್ತಿಲ್ಲ. ಎಲ್ಲಿ ಯಾವಾಗ ಹೋಗಿ ವೆಸ್ಟರ್ನಲ್ಲಿ ಕುಳಿತುಕೊಂಡು ಅಧಿಕಾರಿಗಳು ಕರೆಸ್ಕೊಂಡು ಅಲ್ಲಿ ಆಯ್ತೋ, ಅಲ್ಲಿಂದ ಈಚೆಗೆ ಅವ್ರ ಡೌನ್ಫಾಲ್ ಜಾಸ್ತಿ ಆಯ್ತು. ಅದೇನು ಕಡಿಮೆ ಆಗೋದಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಅದೇ ಅನುಭವಿಸ್ತಾರೆ. ಅವರು ಎಂಥ ಕೀಳುಮಟ್ಟ ಅಂದರೆ, ಪರಮಪೂಜಾ ಮಠಗಳ ಸ್ವಾಮೀಜಿಯವರ ಫೋನ್ಗಳನ್ನೇ ಟ್ಯಾಪ್ ಮಾಡೋದಕ್ಕೆ ಸಂದೇಶ ಕೊಟ್ಟಂಥ ವ್ಯಕ್ತಿಯನ್ನು ಯಾಕೆ ಹೇಳ್ತೀರಿ? ಒಂದು ಸದ್ಯ ನಾನು ಅದಕ್ಕೆ ಏನೇನು ಹೇಳಬೇಕು ಹೇಳಿದ್ದೀನಿ. ನಂದು ತೆರೆದ ಪುಸ್ತಕ, ಅವ್ರದ್ದು ಬರೆದುಬಿಟ್ಟು ಎಲ್ಲ ಒಂದು ಕಡೆ ಮುಚ್ಚಿಟ್ಕೊಂಡಿರೋ ಪುಸ್ತಕ. ಹೊಸಕೋಟೆ ನೀವು ನಂಬಿತಾ ಇಲ್ಲ, ಮಿರಾಕಿಲ್ಲರ್ ತೀರ್ಮಾನ ಬರ್ತದೆ. ಬಚ್ಚೇಗೌಡರು ಮ್ಯಾಜಿಕ್ ಮಾಡೋದು ಒಂದು ಹಂತಕ್ಕಿತ್ತು, ಅದು ಹೋಯ್ತು. ಯಾಕೆ ಹೋಯ್ತು ಅಂದರೆ, ಏನು ಮಾಡ್ತಾರೆ ಅವ್ರು ಗೆದ್ದುಬಿಟ್ಟು? ಯಾರ ಜೊತೆಗೆ ಹೋಯ್ತಾರೆ? ಎಲ್ಲಿರ್ತಾರೆ? ಯಾರು ಸೇರಿಸ್ಕೋತಾರೆ? ಇವೆಲ್ಲ ಪ್ರಶ್ನೆಗಳು ಬರ್ತವೆ.